ಕೌಶಿಕ್ ಸರ್ ನಿಮಗೆ ನಾನು ಒಂದು ಮುಖ್ಯವಾದ ಪ್ರಶ್ನೆ ಕೇಳಬೇಕು ಸೊ ಜಾತಿ ಅಂತ ಬಂದರೆ ಇವತ್ತು ಎಲ್ಲಿಲ್ಲ ಅಂತ ಕೇಳಂಗಿಲ್ಲ ಎಲ್ಲ ಕಡೆ ಇದೆ ಆಗಿರ್ಬೋದು ರಾಜಕೀಯದಲ್ಲಿ ಆಗಿರ್ಬೋದು ಪ್ರತಿಯೊಂದು ಕಡೆ ಜಾತಿ ಇದೆ ಇದು ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನಾನು ಕೇಳಬೇಕು ಸರ್ ಸರ್ ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ ಸರ್ ಜಾತಿ ಪದ್ಧತಿ ಇಲ್ಲ ಸರ್ ಜಾತಿ ಅನ್ನೋದು ವರ್ಣಾಶ್ರಮದಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ ವೇದಗಳ ಕಾಲದಲ್ಲಿ ಎಲ್ಲೂ ಇಲ್ಲ ಯಾವುದು ಇವರು ಮೆನ್ಷನ್ ಮಾಡಿ ಹೇಳ್ತಾರೆ ಅಪ್ಪರ್ ಕ್ಲಾಸ್ ಅಂತ ಮೇಲ್ಜಾತಿ ಅಂತ ಏನು ಇವತ್ತು ಸಮಾಜದಲ್ಲಿ ಗುರುತಿಸ್ಕೊಂಡಿದ್ದಾರೆ ಅವರು ಕೂಡ ಇವರು ನಮ್ಮ ಹಿಂದೂ ಧರ್ಮಕ್ಕೆ ಮೂಲ ಗ್ರಂಥವಾಗಿರೋ ಭಗವದ್ಗೀತೆನ ತೊಗೊಂಡ್ರೆ ಅದರಲ್ಲಿ ಶ್ರೀಕೃಷ್ಣ ಕ್ಲಿಯರಾಗಿ ಹೇಳಿದ್ದಾರೆ ಬ್ರಾಹ್ಮಣನ ಮಗ ಯಾವತ್ತೂ ಬ್ರಾಹ್ಮಣನಲ್ಲ ಕ್ಷತ್ರಿಯನ ಮಗ ಯಾವತ್ತೂ ಕ್ಷತ್ರಿಯನಲ್ಲ ಶೂದ್ರನ ಮಗ ಯಾವತ್ತೂ ಶೂದ್ರನಲ್ಲ ಅವರವರ ಸಂಸ್ಕಾರಗಳಿಗೆ ಅನುಸಾರವಾಗಿ ಅವರ ಜಾತಿ ನಿರ್ಣಯ ಆಗುತ್ತೆ ಅಂತ ಹೇಳಿದ್ದಾರೆ ಬ್ರಹ್ಮಜ್ಞಾನ ಪಡೆಯುವಂತಹ ಒಂದು ಸಂಸ್ಕಾರ ಆತನಲ್ಲಿದ್ದರೆ ಆತ ಬ್ರಾಹ್ಮಣ ಆಗ್ತಾನೆ ಆತ ಶೂದ್ರನ ಹೊಟ್ಟೆಲಿ ಹುಟ್ಟಿದ್ರು ಕೂಡ ಆತ ಬ್ರಹ್ಮಜ್ಞಾನ ಪಡೆಯೋ ಶಕ್ತಿ ಇದ್ದರೆ ಆ ಒಂದು ಸಂಸ್ಕಾರ ಆತನಿಗೆ ಬಂದಿದ್ದರೆ ಆತ ಬ್ರಾಹ್ಮಣನಾಗ್ತಾನೆ ಬ್ರಾಹ್ಮಣನ ಹೊಟ್ಟೆಯಲ್ಲಿ ಹುಟ್ಟಿದ್ರೂ ಕೂಡ ಆತನಿಗೆ ಆ ಸಂಸ್ಕಾರ ಇಲ್ಲ ಅಂದರೆ ಆತ ಕ್ಷೂದ್ರನಾಗ್ತಾನೆ ಅಂತ ಇದನ್ನು ಭಗವದ್ಗೀತೆನೆಲ್ಲ ಕ್ಲಿಯರಾಗಿ ಮೆನ್ಷನ್ ಮಾಡಿ ಹೇಳಿದ್ದಾರೆ ಅದು ಆಯಿತು ನಮಗೆ ಭಗವದ್ಗೀತೆ ನಾವು ನೋಡಿಲ್ಲ ಕೇಳಿಸ್ಕೊಂಡಿದ್ದೀವಿ ಈ ರೀತಿ ಹೇಳಿದ್ದಾರೆ ಅವ್ರು ಡೆಫಿನೇಷನ್ಸ್ ಕೊಟ್ಟಿದ್ದಾರೆ ಎಸ್ ಇವತ್ತು ಕೂಡ ಜಾತಿ ಪದ್ಧತಿ ಎಲ್ಲಿವರೆಗೂ ಇತ್ತು ಒಂದು ಸಾವಿರ ವರ್ಷದಿಂದ ಹಿಂದಕ್ಕೆ ಜಾತಿ ಪದ್ಧತಿ ಇರಲಿಲ್ಲ ಅಸ್ಪೃಶ್ಯತೆ ಇರಲಿಲ್ಲ ಜಾತಿಗಳಿತ್ತು ಜಾತಿಯ ಅಸ್ಪೃಶ್ಯತೆ ಇರಲಿಲ್ಲ ಇವತ್ತು ಕೂಡ ಅಂಬೇಡ್ಕರ್ ಅವರು ರಿಸರ್ವೇಷನ್ಗೆ ಇಂತಿಷ್ಟು ಕಾಲಮಾನ ಅಂತ ಇಟ್ಟಿದ್ದರು ಹತ್ತು ವರ್ಷನೋ ಇಪ್ಪತ್ತು ವರ್ಷನೋ ಇಟ್ಬಿಟ್ಟು ಇದಾದ ಮೇಲೆ ರಿಸರ್ವೇಷನ್ಸ್ನ ತೆಗಿಬೇಕು ಏಕೆಂದರೆ ಎಲ್ಲರೂ ಸಮನಾಗಿರ್ತಾರೆ ಆ ಟೈಮ್ನಲ್ಲಿ ಎಲ್ರಿಗೂ ಎಜುಕೇಷನ್ ಸಿಕ್ಕಿರುತ್ತೆ ಅದಾದಮೇಲೆ ತೆಗಿಬೇಕು ಅಂತ ಆದರೆ ಇಪ್ಪತ್ತು ಪರ್ಸೆಂಟ್ ಇರುವಂಥ ಜ ರಿಸರ್ವೇಷನ್ಸ್ನ ಇವತ್ತು ಸುಪ್ರೀಂ ಕೋರ್ಟ್ ಆರ್ಡ್ರ್ ಏನಾಗಿದೆ ಐವತ್ತು ಪರ್ಸೆಂಟ್ ದಾಟೋಂಗಿಲ್ಲ ರಿಸರ್ವೇಷನ್ ಅಂತ ಹೇಳಿದ್ಮೇಲೂ ಕೂಡ ಅದನ್ನು ಸುಪ್ರೀಂ ಕೋರ್ಟ್ ಆರ್ಡ್ರನ್ನ ಇನ್ನೊಂದು ಬಿಲ್ ಪಾಸ್ ಮಾಡಿ ಅದನ್ನು ಅರವತ್ತು ಪರ್ಸೆಂಟಿಗೆ ಇರಿಸಿದ್ದಾರೆ ಸೊ ಜಾತಿಗಳು ಹಾಳಾಗೋಗ್ಬೇಕು ಸರ್ ಫಸ್ಟು ಜಾತಿ ಕಾಲಮ್ ತೆಗಿಬೇಕು ಅವರ ಹೆಸರು ಜೊತೆ ಹಾಕ್ಕೊಳ್ಳೋ ಜಾತಿನ ತೆಗಿಬೇಕು ವೇದಗಳ ಕಾಲದಲ್ಲಿ ನಾನು ರಾಮನ ರಾಮನ ಹಿಂದಿನ ಕಾಲದಿಂದಲೂ ನಾನು ಹೇಳ್ತಾ ಇದ್ದೀನಿ ಶ್ರೀರಾಮ ಹುಟ್ಟಿ ಅದಕ್ಕೆ ಹಿಂದಿನ ಕಾಲದಿಂದಲೂ ಹೇಳ್ತಾ ಇದ್ದೀನಿ ಸಾಧಾರಣ ಒಂದು ಒಂದು ಹನ್ನೆರಡು ಸಾವಿರ ಹದಿನೈದು ಸಾವಿರ ವರ್ಷ ಆಗಿರಬಹುದು ನನಗೆ ಎಕ್ಸಾಕ್ಟಾಗಿ ಡೇಟ್ ಗೊತ್ತಿಲ್ಲ ಶ್ರೀಕೃಷ್ಣನ ಕಾಲ ಬಂದು ಏಳುವರೆ ಸಾವಿರ ವರ್ಷ ಎಕ್ಸಾಕ್ಟ್ ಆಗಿ ಹೇಳ್ತಾರೆ ಆ ಡೇಟು ಸಮೇತ ಹೇಳ್ತಾರೆ ಅದಕ್ಕೆ ಮುಂಚೆ ತಗೊಂಡ್ರೆ ಒಂದು ಐದು ಸಾವಿರ ನಾಲ್ಕು ಸಾವಿರದ ಐನೂರಿಂದ ಐದು ಸಾವಿರ ವರ್ಷಗಳಿಂದ ಹಿಂದೆ ರಾಮನ ಕಾಲ ಅದಕ್ಕೆ ಹಿಂದೆ ಕೂಡ ಒಬ್ಬ ವ್ಯಕ್ತಿಯನ್ನು ಗುರುತಿಸ್ತಾ ಇದ್ದಿದ್ದು ಆತನ ಗೋತ್ರದ ಮೇಲೆ ನೀನು ಯಾವ ಗೋತ್ರದವನು ಅಂತ ಕೇಳ್ತಿದ್ರು ಆ ಹೆಸರಿನ ಜೊತೆ ಆ ಗೋತ್ರ ಬರ್ತಿತ್ತು ಅದೇ ವಿಷ್ಣು ಗೋತ್ರ ಹೌದು ಈ ಗೋತ್ರಗಳನ್ನ ಮೆನ್ಷನ್ ಮಾಡ್ತಿದ್ರು ಅಲ್ಲಿ ಜಾತಿ ಇರಲಿಲ್ಲ ಬರೀ ಗೋತ್ರ ಬರ್ತಾ ಇತ್ತು ಓಕೆ ಗೋತ್ರ ಅಂದರೆ ನೀನು ಯಾವ ಮನೆತವನದವನು ಗುರುತಿಸೋದಕ್ಕೆ ಅದನ್ನು ಕೇಳ್ತಿದ್ರು ಈಗ ಬಂದಿದ್ಯಪ್ಪ ನೀನು ಪಕ್ಕದೂರದಿಂದ ಬಂದಿದ್ಯಾ ನಿನ್ನ ಗೋತ್ರ ಯಾವುದು ಅಂತ ಕೇಳಿದ್ರೆ ಓಹೋ ಈ ಬ್ಲಡ್ ಲೈನಿಂದ ಈ ವಂಶಾವಳಿಯಿಂದ ಬಂದಂತಹ ವ್ಯಕ್ತಿ ಅಂತೇಳಿ ಮೆನ್ಷನ್ ಮಾಡ್ತಾಯಿದ್ರು ಆಗಿದ್ದಂತಹ ಹೆಸರುಗಳನ್ನ ಇವತ್ತು ಜಾತಿಗಳಿಗೆ ಅವರು ಅನ್ವಯಿಸ್ಕೊಂಡು ನಮ್ಮದು ದೊಡ್ದು ನಿಮ್ಮದು ಚಿಕ್ಕದು ಪ್ರತಿಯೊಬ್ಬರದು ಇದೇ ಪ್ರತಿಯೊಬ್ಬರದು ಇದೆ ನನ್ನ ಜಾತಿ ದೊಡ್ದು ನಿನ್ನ ಜಾತಿ ಚಿಕ್ಕದು ಪ್ರತಿಯೊಬ್ಬರು ಆಲೋಚನೆ ಕೂಡ ಇದೇನೆ ಎಷ್ಟು ಬೆಳೆದು ಕೂತಿದೆ ಅಂದರೆ ಅದಕ್ಕೆ ಕಾರಣ ಇದೆ ಕೆಳಮಟ್ಟದ ಜಾತಿಗಳನ್ನ ಮೇಲ್ಜಾತಿಯವರು ಅಷ್ಟು ನೋಯ್ಸಿದ್ದಾರೆ ಏಕೆಂದರೆ ಸಣ್ಣ ಸಮಾಜಗಳನ್ನ ಭಾಳಷ್ಟು ನೋಯಿಸಿ ದಬ್ಬಾಳಿಕೆ ಮಾಡಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಹಾಗಂತ ಎಲ್ಲರೂ ಅಂತ ಹೇಳ್ತಿಲ್ಲ ಅಂಥ ಸಣ್ಣ ಸಮಾಜಗಳಿಗೂ ಕೂಡ ಅವ್ರಿಗೆ ಗೊತ್ತಿದ್ದಂಥ ಬ್ರಹ್ಮಜ್ಞಾನವನ್ನು ಕೊಟ್ಟಂಥ ಮಹನೀಯರು ಸಾವಿರಾರು ಜನ ಇದ್ದಾರೆ ಬ್ರಹ್ಮಜ್ಞಾನನ ಎಷ್ಟು ಎಲ್ರಿಗೂ ಕೊಟ್ಟಿದ್ದಾರೆ ವೇದಾಧ್ಯಯನಕ್ಕಾಗಲಿ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ ಎಂತೆಂಥ ಮಹನೀಯರು ಇದ್ದಾರೆ ಅಂದರೆ ನೀವು ಶೂದ್ರರನ್ನ ಕರ್ಕೊಂಡ್ರೆ ವೇದಾಧ್ಯಯನಕ್ಕೆ ನಾವು ನಿಮ್ಮನ್ನು ಬಹಿಷ್ಕಾರ ಆಗ್ತೀವಿ ಅಂತ ಹೇಳಿದಾಗಲೂ ಕೂಡ ಆ ಗುರುಗಳು ಬಹಿಷ್ಕಾರ ಪಡಿಸ್ಕೊಂಡು ಕೂಡ ಕ್ಷೂದ್ರರಿಗೆ ನಾಲೆಡ್ಜ್ ಕೊಟ್ಟಿದ್ದಾರೆ ಉದಾಹರಣೆಗೆ ನಮ್ಮ ಶಿಶುನಾಲ್ ಶರೀಫ್ರು ಅವರು ಗುರುಗಳು ಗೋವಿಂದ ಭಟ್ರು ಅವರನ್ನು ತೆಗೆದಾಕ್ತಾರೆ ಸಾರಿ ಗೋವಿಂದ ಭಟ್ರನ್ನು ಆ ಸಮುದಾಯದಿಂದ ಬಹಿಷ್ಕಾರ ಆಗ್ತಾರೆ ಆದರೂ ಕೂಡ ಒಬ್ಬ ಶಿಷ್ಯನಿಗೋಸ್ಕರ ಅವ್ರ ಜೀವನ ತ್ಯಾಗ ಮಾಡಿ ಆ ಬ್ರಹ್ಮಜ್ಞಾನವನ್ನು ಕೊಡ್ತಾರೆ ಶಿಶುನಾಲ್ ಶರೀಫ್ರು ಪ್ರಪಂಚದಲ್ಲಿ ಅತ್ಯುತ್ತಮ ಸಂತರಲ್ಲಿ ನಿಜವಾದ ಸತ್ಯ ತಿಳಿದವರಲ್ಲಿ ಅವರು ಒಬ್ಬರು ಸೊ ಜಾತಿ ಪದ್ಧತಿ ಹೋಗ್ಬೇಕು ಸರ್ ಮೇಲ್ಜಾತಿ ಕೆಳಜಾತಿ ಹೋಗಬೇಕು ಉದಾಹರಣೆಗೆ ಹೇಳ್ತೀನಿ ಬಸವಣ್ಣನವ್ರಿಗೆ ಮುಂಚೆ ಏನೂ ಒಂದು ಇದಿತ್ತು ವೀರಶೈವ ವೀರಶೈವ ಧರ್ಮ ಇತ್ತು ವೀರಶೈವ ಇತ್ತು ಲಿಂಗಾಯತ ಪದ ಇರಲಿಲ್ಲ ಸಮಾಜದಲ್ಲಿ ದಬ್ಬಾಳಿಕೆಯನ್ನು ನೋಡಿ ಮೇಲ್ಜಾತಿ ಕೆಳಜಾತಿ ಈ ಹೊಡೆದು ಹೊಡೆದಾಟಗಳನ್ನ ಗಲಾಟೆಗಳನ್ನ ಇದನ್ನೆಲ್ಲ ನೋಡಿ ಬಸವಣ್ಣನವರು ಇಲ್ಲ ಇದಕ್ಕೊಂದು ತಾರ್ಕಿಕ ಅಂತ್ಯ ಆಡಬೇಕನ್ಬಿಟ್ಟು ಸಮಾಜದಲ್ಲಿ ಯಾರ್ಯಾರನ್ನ ನೋಯಿಸಿದ್ದಾರೆ ಮೇಲ್ಜಾತಿಯವರು ಕೆಳಜಾತಿಯವ್ರನ್ನಾರು ನೋಯಿಸಿದ್ದಾರೆ ಎಲ್ಲರನ್ನೂ ಕರೆದು ನೀವು ಕೂಡ ದೇವ್ರ ಮಕ್ಕಳೇ ಉದಾಹರಣೆಗೆ ಯೇಸು ಹೇಳ್ತಾರೆ ನನ್ನ ನಾನು ದೇವ್ರ ಮಗನೇ ನೀವು ದೇವ್ರ ಮಕ್ಕಳೇ ಅಂತೇಳಿ ಯೇಸು ಹೇಳ್ತಾರೆ ಅದೇ ರೀತಿ ಬಸವಣ್ಣವರು ಹೇಳಿದ್ದು ನೀವು ಕೂಡ ದೇವ್ರ ಮಕ್ಕಳೇ ನಿಮಗೂ ಕೂಡ ಸತ್ಯ ತಿಳ್ಕೊಳ್ಳೋ ಎಲ್ಲ ಅರ್ಹತೆಗಳಿದೆ ಅಂತ ಹೇಳಿ ಅವ್ರಿಗೂ ಲಿಂಗಧಾರಣೆ ಮಾಡಿ ಬ್ರಹ್ಮಜ್ಞಾನ ಪಡೆಯೋದು ಹೇಗೆ ಥ್ರೂ ಮೆಡಿಟೇಷನ್ನು ಹೇಗೆ ನೀವು ಮುಕ್ತಿ ಮಾರ್ಗನ ಪಡಿಬೋದು ಮುಕ್ತಿಗೆ ಸಾವಿರಾರು ಮಾರ್ಗಗಳಿದೆ ಅದರಲ್ಲಿ ಮುಖ್ಯವಾಗಿ ಜ್ಞಾನ ಮಾರ್ಗ ಭಕ್ತಿ ಮಾರ್ಗ ಕರ್ಮ ಮಾರ್ಗ ಈ ರೀತಿ ಒಂದೊಂದು ಮಾರ್ಗಗಳಿದೆ ಅವರು ಕೆಲಸ ಮಾಡ್ಕೊಂಡು ಹೋಗೋದು ಕರ್ಮ ಮಾರ್ಗ ಜ್ಞಾನಾರ್ಜನೆ ಮಾಡಿಕೊಂಡು ತಗೊಳ್ಳೋದು ಜ್ಞಾನ ಮಾರ್ಗ ಭಕ್ತಿ ಮಾರ್ಗ ದೇವ್ರನ್ನ ಪೂಜಿಸ್ತಾ ಪೂಜಿಸ್ತಾ ತೊಗೊಳೋದು ಭಕ್ತಿ ಮಾರ್ಗ ಉದಾಹರಣೆಗೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ಅವರು ಭಕ್ತಿ ಮಾರ್ಗದಿಂದ ಪಡೆದಂಥವ್ರು ಶ್ರೀರಾಮ ಕೃಷ್ಣ ಅವರೆಲ್ಲನೂ ಕರ್ಮ ಮಾರ್ಗದಿಂದ ದೇವ್ರನ್ನ ಕಂಡಂಥವ್ರು ಒಬ್ಬೊಬ್ರದ್ದು ಒಂದೊಂದು ಪದ್ಧತಿಗಳಿರುತ್ತೆ ಸೊ ಅವರವರ ದಾರಿಯಲ್ಲಿ ಅವರು ಕಂಡುಕೊಳ್ಳಿಲಿ ಅಂದ್ಬಿಟ್ಟು ಬಸವಣ್ಣನವರು ಇನ್ಕ್ಲೂಡಿಂಗ್ ನಮ್ಮ ಸಮಾಜದ ಹಡಪ ಏನು ಕ್ಷೌರಿಕ ಸಮಾಜದ ಸವಿತಾ ಸಮಾಜದ ಬಂಧುಗಳನ್ನೂ ಕೂಡ ಲಿಂಗಧಾರಣೆ ಮಾಡಿ ನೀವು ಕೂಡ ಲಿಂಗಾಯಿತರು ಅಂತ ಹೇಳಿದ್ರು ಆದರೆ ಇವತ್ತೇನಾಗ್ಬಿಟ್ಟಿದೆ ಅಂದರೆ ನಮ್ಮದೇ ಸಮಾಜದ ನಮ್ಮದೇ ಬ್ಲಡ್ ಲೈನ್ಸ್ನ ನಮ್ಮದೇ ತಳಿಯ ವಂಶಸ್ಥರಾದಂಥವರು ನೀವು ಕೆಳಜಾತಿ ನಾವು ಲಿಂಗಾಯಿತರು ಮೇಲ್ಜಾತಿ ಅಂತ ಇವತ್ತು ಮೆನ್ಷನ್ ಮಾಡ್ತಾ ಇದ್ದಾರೆ ಇದು ನಾಚಿಕೆಗೇಡಿನ ಸಂಗತಿ ಅವನ ಅವನ ಬ್ಲಡ್ ಲೈನ್ಸ್ನ ಅವನೇ ಅವಮಾನ ಮಾಡ್ತಾ ಇದ್ದಾನೆ ಇದು ಬಹಳ ಕೆಟ್ಟ ಆಲೋಚನೆ ಇದು ಹೋಗಬೇಕು ಈ ತಾರತಮ್ಯ ಹೋಗಬೇಕು ಅವನು ಜಾತಿಯಿಂದ ಗುರುತಿಸೋ ಕೆಲಸ ಹಾಳಾಗೋಗ್ಬೇಕು ಇದನ್ನ ಮಾಡ್ತಿರೋ ತುಷ್ಟೀಕರಣ ಮಾಡ್ತಿರೋದು ರಾಜಕಾರಣಿಗಳು ಏನೇ ಕೆಲಸ ಆಗ್ಬೇಕಂದ್ರೂ ಒಂದು ರಾಜಕೀಯ ಕೆಲಸ ಜಾತಿ ರಾಜಕಾರಣ ಯಾಕೆ ಬೇಕು ಸರ್ ಯಾಕಿ ಬೇಕು ಜಾತಿ ರಾಜಕಾರಣ ಆರ್ಥಿಕ ಸ್ಥಿತಿಯ ಆಧಾರದಲ್ಲಿ ರಿಸರ್ವೇಷನ್ ಕೊಡಿ ಯಾರು ಬಡವರು ಇದ್ದಾರೆ ಅವರು ಫ್ರೀ ಸ್ಕೂಲ್ ಯಾರು ಬಡವರು ಇದ್ದಾರೆ ಅವರಿಗೆ ನೀವೇನು ಸರ್ಕಾರದ ರೇಷನ್ ಕೊಡ್ತೀರಿ ಯಾರು ಅದಕ್ಕೆ ಅರ್ಹರಿದ್ದಾರೆ ಫೈನಾನ್ಷಿಯಲ್ ಸ್ಟೇಟಸ್ ಮೇಲೆ ಕೊಡಿ ಜಾತಿ ಅರ್ಧದಲ್ಲಿ ಯಾಕೆ ಕೊಡ್ತೀರಿ ಇವತ್ತು ದೊಡ್ಡ ದೊಡ್ಡ ಸಮುದಾಯಗಳಲ್ಲಿ ಬ್ರಾಹ್ಮಣರಲ್ಲಾಗಲಿ ಲಿಂಗಾಯತರಲ್ಲಾಗಲಿ ವೀರಶೈವರಲ್ಲಾಗಲಿ ಬಡವರು ಇಲ್ವಾ ಇಲ್ವಾ ಕೆಳಜಾತಿಗಳಲ್ಲಿ ಕೆಳಜಾತಿ ಅಲ್ಲ ಅದು ನನಗೆ ಗೊತ್ತಿದ್ದ ಮಟ್ಟಿಗೆ ಎಲ್ಲ ಜಾತಿಗಳು ಸಮಾನೆ ಎಲ್ಲರೂ ದೊಡ್ಡವರೇ ಎಲ್ಲರೂ ದೇವ್ರ ಮಕ್ಕಳೇ ಆದರೆ ಆ ಕೆಳಜಾತಿಗಳನ್ನು ಅವಮಾನ ಮಾಡಿದಾರಲ್ಲ ಅದರಲ್ಲಿ ಬಡವರು ಇಲ್ವಾ ಇಲ್ವಾ ಸೊ ಎಲ್ಲ ಜಾತಿ ಧರ್ಮಗಳಲ್ಲೂ ಬಡವರು ಶ್ರೀಮಂತರಿದ್ದಾರೆ ಈ ಜಾತಿ ಆಧಾರದಲ್ಲಿ ಮೆನ್ಷನ್ ಮಾಡಿ ಒಡೆದು ಹಾಕಿ ಧರ್ಮದ ಆಧಾರದಲ್ಲಿ ಒಡೆದುಹಾಕಿ ಅದನ್ನು ಅವರ ಅನುಕೂಲಕ್ಕೆ ಬಳಸ್ಕೊಳ್ತಿರೋ ರಾಜಕೀಯ ನಾಯಕರು ಇದನ್ನು ಬೆಳೆಸ್ಕೊಂಡೇ ಹೋಗ್ತಾ ಇದ್ದಾರೆ ಇದನ್ನು ಸಮಾಜದ ಜನಗಳು ಪ್ರಶ್ನೆ ಮಾಡಬೇಕು ಯಾರು ಪ್ರಶ್ನೆ ಮಾಡ್ತಾರೋ ಒಂದು ಅವರನ್ನು ದುಡ್ಡು ಕೊಂಡ್ಕೋಬೋದು ಅಥವಾ ಬೆದರಿಕೆ ಹಾಕಿ ಅವರಿಗೆ ಹಿಂಭಾಗಲಿನಿಂದ ತೊಂದರೆಗಳು ಕೊಟ್ಟು ಅವ್ರ ಬಾಯಿ ಮುಚ್ಚಿಸ್ಬೋದು ಈ ರಾಜಕೀಯ ವ್ಯವಸ್ಥೆ ಭಾಳ ಸದೃಢವಾಗಿ ಬೆಳೆದಿದೆ ಏಕೆಂದರೆ ಒಬ್ಬ ಎಮ್ ಎಲ್ ಎ ಅವ್ರಿಗೆ ಒಂದು ಎರಡು ಲಕ್ಷ ಸ್ಯಾಲ್ರಿ ಸಿಗ್ಬೋದು ಆದರೆ ಒಂದೊಂದು ಎಮ್ ಎಲ್ ಎ ಕಾನ್ಸ್ಟಿಟ್ಯುನ್ಸಿನಲ್ಲಿ ಒಬ್ಬ ಎಮ್ ಎಲ್ ಎಗೆ ಬರೋ ಸ್ಯಾಲ್ರಿ ಅಲ್ಲಿ ಗಣೇಶನ್ ಕೂರಿಸ್ತಾರಲ್ಲ ಅಣ್ಣಮ್ಮನ ಕೂರಿಸ್ತಾರಲ್ವ ಕನ್ನಡ ರಾಜ್ಯೋತ್ಸವ ಮಾಡ್ತಾರಲ್ವ ಮತ್ತು ಸಣ್ಣ ಪುಟ್ಟ ಖರ್ಚುಗಳಿಗೆ ಮನೆ ಹತ್ರ ಬಂದು ಅದು ಇದು ಕೆಲಸ ಬೇಕು ಅಂತ ಕೇಳ್ತಾರಲ್ಲ ಇದು ಇದಕ್ಕೆ ಹತ್ತಿರಷ್ಟು ಖರ್ಚು ಬರುತ್ತೆ ಒಬ್ಬ ಎಮ್ ಎಲ್ ಎ ಅವ್ರಿಗೆ ಒಂದು ತಿಂಗಳಿಗೆ ಸರಿಸುಮಾರು ಅವರು ಹೇಳೋ ಮಾತುಗಳಲ್ಲೇ ಕೋಟಿಗಟ್ಟಲೆ ಖರ್ಚು ಬರುತ್ತೆ ನಮಗೆ ಐದು ವರ್ಷದಲ್ಲಿ ನಮ್ಮ ಸ್ವಂತ ದುಡ್ಡೇ ನಾವು ನಲವತ್ತೈವತ್ತು ಕೋಟಿ ಖರ್ಚು ಮಾಡ್ತೀವಿ ಮತ್ತು ನಲ್ವತ್ತು ಎಲೆಕ್ಷನ್ಗೊಂದು ನಲವತ್ತೈವತ್ತು ಕೋಟಿ ಖರ್ಚು ಮಾಡ್ತೀವಿ ನೂರು ಕೋಟಿ ಖರ್ಚು ಮಾಡಬೇಕು ಅಂದರೆ ಅವನು ಎಷ್ಟು ಸದೃಢವಾಗಿರ್ತಾನೆ ಇಷ್ಟು ಸದೃಢವಾಗಿರೋನು ಸಾಮಾನ್ಯ ವ್ಯಕ್ತಿಗಳನ್ನ ಹೇಗೆ ಹೊಸ್ಕಾಕ್ತಾರೆ ಕಾಣಲ್ಲ ಆಗುತ್ತೆ ಇದು ನಡೀತಾ ಇರೋದು ಇದೇನೆ ಮುಖ್ಯವಾಹಿನಿಯ ಬಗ್ಗೆ ಯಾರು ಟಚ್ ಮಾಡ್ತಾರೆ ಅವರೆಲ್ಲ ಹೋಗ್ತಾರೆ ಹಾಳಾಗ್ತಾರೆ ಬೇರೆ ಬೇರೆ ಮಾರ್ಗಗಳಿಂದ ಹೋಗ್ತಾರೆ ಬೈ ಆಕ್ಸಿಡೆಂಟ್ ಬೈ ಪರ್ಸನಲ್ ಇಶ್ಯೂಸ್ ಬೈ ನ್ಯಾಚುರಲ್ ಡೆತ್ ಏನೋ ಇಶ್ಯೂಸ್ ಆಗುತ್ತೆ ಯಾರು ಮುಖ್ಯವಾಹಿನಿಗೆ ಬರ್ತಾರೆ ಅವರಿಗೆಲ್ಲ ಇದೇ ಗತಿ ಹಿಡಿಯೋದು ಸಮಾಜ ಈಗೇನು ಫ್ಲೋನಲ್ಲಿದೆ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಸೈಲೆಂಟಾಗಿ ಮುಚ್ಕೊಂಡು ಇರ್ತಾರಲ್ಲ ಅವ್ರು ಮಾತ್ರ ಚೆನ್ನಾಗಿರ್ತಾರೆ ಅಷ್ಟೇ ಥ್ಯಾಂಕ್ ಯು ಸರ್